father was a statesman, but I am a political woman. My father was a saint, I am not. ಅಂದ್ರೆ ಅವ್ರಿಗೇನು ವಾಸ್ತವಾಂಶ ಇತ್ತು ಅದನ್ನ ಒಪ್ಕೊಂಡಂತ ಧೀಮಂತ ರಾಜಕಾರಣಿ. ನಾವೆಲ್ಲ ವಿದ್ಯಾರ್ಥಿ ನಾಯಕ ವಿದ್ಯಾರ್ಥಿಗಳಿದ್ದವು ಅವರು ಚಿಕ್ಕಮಂಗ್ಳೂರು ಎಲೆಕ್ಷನ್ ಸಂದರ್ಭದಲ್ಲಿ ನಾವೆಲ್ಲ ಅವ್ರದ್ದು ಈ ಸರಳತೆ ಎಲ್ಲಂದಲ್ಲೇ ಬೇಕಾದ್ರೆ ಅವ್ರಿಗೇನು ಹೋಗಿರ್ಲೇಬೇಕು ಅನ್ನೋದೇನಿರಲಿಲ್ಲ. ಕಾರ್ಯಕರ್ತರು ಮನೆಯಲ್ಲೂ ಕೂಡ ಮಲ್ತಿದ್ದಂತ ಬೇಕಾದಷ್ಟು ಉದಾಹರಣೆಗಳಿದೆ. ಆಮೇಲೆ ಪ್ರವಾಸಗಳ ಸಂದರ್ಭದಲ್ಲೂ ಕೂಡ ಅವರ ಅಧಿಕಾರದಲ್ಲಿ ಹೋದಂಥ ಸಂದರ್ಭದಲ್ಲಿ ಮತ್ತೆ ಐವಿಗಳನ್ನೂ ಕೊಡ್ತಿದ್ದಿಲ್ಲ ಅವರಿಗೆ. ಗೌರ್ಮೆಂಟ್ ಗೆಸ್ಟ್ ಹೌಸ್ ಕೂಡ ಕೊಡ್ತಿದ್ದಂಥ ಕಾಲಗಳನ್ನು ನಾವೆಲ್ಲ ನೋಡಿದ್ದೇವೆ. ಅಂಥದ್ದೆಲ್ಲ ಕೂಡ ನಡೆದಿದೆ. ನನಗೊಂದು ಒಂದು ಘಟನೆ ನೆನಪು. ನಾವೆಲ್ಲ ಯೂತ್ ಕಾಂಗ್ರೆಸ್ ಅಲ್ಲಿ ಒಂದು ಸಮಾವೇಶಕ್ಕೆ ದೆಹಲಿಗೆ ಹೋಗ್ತಿದ್ವಿ. ದೆಹಲಿಗೆ ಹೋಗಿ ಟ್ರೈನ್ ಕೂತ್ಕೊಂಡು ಆಗಲೇ ಟ್ರೈನ್ ಒಂದು 10 ಕಿಲೋಮೀಟರ್ ಹೊರಟಿತ್ತು ಅಂತ ಕಾಣ್ತದೆ. ಯೂತ್ ಕಾಂಗ್ರೆಸ್ ರ್ಯಾಲಿ ಇತ್ತು ನಮಗೆ. ಅವರು ಇಂದಿರಾ ಗಾಂಧಿಯವರ ಅಸಾಸಿನೇಷನ್ ಆಯಿತು ಅಂತ ಸುದ್ದಿ ಬಂತು. ತಕ್ಷಣ ಟ್ರೈನು ಆಲ್ಮೋಸ್ಟ್ ಇನ್ನ ದೊಡ್ಡಬಳ್ಳಾಪುರಕ್ಕೆ ಹೋಗಿರಲಿಲ್ಲ. ಅಲ್ಲಿಗೆ ನೆಲ ನಿಲ್ಲಿಸ್ಬಿಟ್ಟೆಲ್ಲ ಗಲಾಟೆ ಎಲ್ಲ ಶುರುವಾಯಿತು. ತಿಂಗಳು ವಾಪಸ್ ಎಲ್ಲ ಬಂದ ಮೇಲೆ ಎಲ್ಲ ಆಯ್ತು. ನಾನು ಒಂದು ಥಿಯೇಟ್ರಿಗೆ ಒಂದು ಅರ್ಜಿ ಹಾಕೊಂಡಿದ್ದೆ ಸಿನಿಮಾಕ್ಕೆ. ನಮ್ಮೂರಲ್ಲಿ ಪುಟ್ಟರಂಗಪ್ಪ ಅಂತ ಒಬ್ಬ ಡಿ ಸಿ ಇದ್ರು ಚಿತ್ರದುರ್ಗ ಕಡೆಯವರು, ಈಗೂ ಇದ್ದಾರೆ. ಅದಕ್ಕೆಲ್ಲ ರೀಸೆಂಟಾಗಿ ಸಿಕ್ಕಿದ್ರು. ಅವರು ಪುಟ್ಟರಂಗಪ್ಪ ಅಂತ IAS ಆಫೀಸರ್ DC ಇದ್ರು, ಪ್ರಮೋಷನ್ ಆಗಿ. ಸೊ ಆದ್ಮೇಲೆ ಕೊನೆಗೆ ನಾನು ಗಲಾಟೆ ಆಯಿತು. ಇಡೀ ಬೆಂಗಳೂರಿನೆಲ್ಲ ನಡುವೆ ಗಲಾಟೆ, ದೇಶದಲ್ಲಿ ಗಲಾಟೆ. ಲೈಸೆನ್ಸ್ ಕೊಡಬೇಕಾಯ್ತು ನನಗೆ. ಅವ್ರ ಹತ್ರಕ್ಕೆ ಹೋದೆ, ಲೈಸೆನ್ಸ್ ಕೊಡಿ ಸ್ವಾಮಿ, ಇನ್ನೇನು 3-4 ದಿನ ಏನಾಗ್ತದೆ ಅಂತೇಳಿ. ಒಬ್ಬ ಕರೆದ್ಬಿಟ್ಟು ನಾನು ಲೈಸೆನ್ಸ್ ಮಾಡಿ ಲೈಸೆನ್ಸ್ ಕೊಡುವಂಥ ಸಂದರ್ಭದಲ್ಲಿ ಸಾಯಂಕಾಲ 4:30-5 ಗಂಟೆ ಆಗಿತ್ತು. DC ಇಡೀ ನಮ್ಮ ಬೆಂಗಳೂರು ಭಾಗ ಆಗಿರಲಿಲ್ಲ, ಆಗ ಒಂದೇ ಇತ್ತು ಬೆಂಗಳೂರು ಡಿಸ್ಟಿಕ್ಗೆ ಅವರು DC. ನಾನು ಕೇಳ್ಕೊಂಡಾಗ ಏನು ಮಾಡ್ತೀಯಾ ಅಂತ ಕೇಳಿದ್ರು. ನೀವು ಕುಡಿ ಅಂತ, ಹೆಸರೇನು ಇಡ್ತೀಯಾ ಅಂತ ಕೇಳಿದ್ರು. ನಾನು ಇಂದಿರಾ ಗಾಂಧಿ ಹೆಸರಿಡ್ತೀನಿ ಅಂತ. ಅವ್ರ ಹತ್ರ ಕೈ ಮೇಲೆ ಬಂದ್ಬಿಟ್ಟು ಇಂದಿರಾಜಿ ಚಿತ್ರಮಂದಿರ ಅಂತ ಬಂದ್ಬಿಟ್ಟು ನನಗೆ ಲೈಸೆನ್ಸ್. ನಾನು ಆವತ್ತಿಂದ ಇಂದಿರಾ ಗಾಂಧಿ ಇಂದಿರಾಜಿ ಚಿತ್ರಮಂದಿರ ಅಂತೇಳಿ ನಾನು ಆ ಥಿಯೇಟ್ರಿಗೆ ಮಾಲೀಕನಾದೆ. ಹಂಗೆ ಈ ಒಂದು ಕುಟುಂಬ ಮಾಡ್ತೀಯಾಗ ಇವತ್ತು ಅನೇಕ ಬಿಡಿ. ನಾನೇನೋ ವೈಯಕ್ತಿಕವಾಗಿ ನಮಗೂ ಪ್ರೀತಿ ಆ ಕುಟುಂಬದ ಬಗ್ಗೆ ಬೇರೆ ವಿಚಾರ. ಆದರೆ ಅನೇಕ ರಾಜ್ಯಗಳಲ್ಲಿ, ರಾಷ್ಟ್ರಗಳಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರ ಹೆಸರನ್ನ ಇವತ್ತು ಕೂಡ ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಇಟ್ಟುಕೊಂಡು ಇವತ್ತು ಅವರ ಕಾರ್ಯಕ್ರಮಗಳು ಇಂದಿರಾವಾಸ್ ಯೋಜನೆ ಇರ್ಬೋದು, ಯಾವುದೋ ಕೆಲವು ಏರ್ಪೋರ್ಟ್ಗಳಿರ್ಬೋದು, ಕೆಲವು ಕಾರ್ಯಕ್ರಮಗಳಿರ್ಬೋದು, ಹಾಸ್ಪಿಟಲ್ಗಳಿರ್ಬೋದು, ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಟ್ ಇರ್ಬೋದು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.